ಪ್ರೀತಿಯ ವಿದ್ಯಾರ್ಥಿಗಳೇ, ನಿಮ್ಮೆಲ್ಲರಿಗೂ ಕೂಡ ನಮಸ್ಕಾರಗಳು. ನಾನು ರುದ್ರೇಶಾಚಾರ್, ಶಿವಮೊಗ್ಗ. ನಮ್ಮ ಎಸ್ ಆರ್ ಕೆ ಕನ್ನಡ ಯೂಟ್ಯೂಬ್ ಚಾನಲಿಂದ ಸಮಾಜ ವಿಜ್ಞಾನ ಪತ್ರಿಕೆ ಅಂದರೆ 2024 SSLC ಸಮಾಜ ವಿಜ್ಞಾನ ಪತ್ರಿಕೆಯ ಕೀ ಉತ್ತರಗಳನ್ನು ನಿಮಗೋಸ್ಕರ ನಾವೀಗ ಪ್ರಸ್ತುತಪಡಿಸ್ತಿದ್ದೇವೆ. ಮತ್ತೊಮ್ಮೆ ಎಲ್ಲರಿಗೂ ಕೂಡ ಸ್ವಾಗತನ ಕೋರುತ್ತಾ, ವಿದ್ಯಾರ್ಥಿಗಳೇ, 80 ಅಂಕದ ಈ ಪ್ರಶ್ನೆ ಪತ್ರಿಕೆಯಲ್ಲಿ ನಾವೀಗ ನೋಡ್ತಾ ಹೋಗೋಣ. ಇಲ್ಲಿ ಮೊದಲೇ ಮುಖ್ಯ ಪ್ರಶ್ನೆ ಬಂದುಬಿಟ್ಟು ಬಹುವಾಕ್ಯ ಪ್ರಶ್ನೆಗಳು 8 ಇರ್ತವೆ ವಿದ್ಯಾರ್ಥಿಗಳೇ. ಅದರಲ್ಲಿ ಮೊದಲನೇ ಪ್ರಶ್ನೆ ಈ ರೀತಿ ಇರುತ್ತೆ. ಏನಿದೆ ಪ್ರಶ್ನೆ ಅಂತ ನೋಡಿದಾಗ, ಪಂಜಾಬನ್ನು ಬ್ರಿಟಿಷ್ ಸಾಮ್ರಾಜ್ಯದಲ್ಲಿ ವಿಲೀನಗೊಳಿಸಿದವರು ಯಾರು ಅಂತೇಳಿ ಪ್ರಶ್ನೆ ಇದೆ. ಆಪ್ಷನ್ ಎ ಡಾಲೌಸಿ, ಆಪ್ಷನ್ ಬಿ ವೆಲ್ಲೆಸ್ಲಿ, ಆಪ್ಷನ್ ಸಿ ರಾಬರ್ಟ್ ಕ್ಲೈವ್, ಆಪ್ಷನ್ ಡಿ ಕಾರ್ನ್ವಾಲಿಸ್ ಅಂತೇಳಿ ಆಪ್ಷನ್ನ ಕೊಟ್ಟಿದ್ದಾರೆ ವಿದ್ಯಾರ್ಥಿಗಳೇ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಡಾಲೌಸಿ ಅಂತೇಳಿ ಬರೀಬೇಕಾಗತ್ತೆ ವಿದ್ಯಾರ್ಥಿಗಳೇ. ಎರಡನೇ ಪ್ರಶ್ನೆ, ತೀನ್ ಮೂರ್ತಿ ಭವನವಿರುವುದು ಎಲ್ಲಿ ಅಂತೇಳಿ ಪ್ರಶ್ನೆ ಇರತಕ್ಕಂಥದ್ದು. ಅದಕ್ಕೆ ಆಪ್ಷನ್ ಎ ಜೋಧ್ಪುರ್, ಆಪ್ಷನ್ ಬಿ ಮೈಸೂರು, ಆಪ್ಷನ್ ಸಿ ಹೈದರಾಬಾದ್, ಆಪ್ಷನ್ ಡಿ ನವದೆಹಲಿ ಅಂತೇಳಿ ಅವರು ಆಪ್ಷನ್ನ ಕೊಟ್ಟಿದ್ದಾರೆ. ಅದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಡಿ ನವದೆಹಲಿ ವಿದ್ಯಾರ್ಥಿಗಳೇ. ಇನ್ನು ಮೂರನೇ ಪ್ರಶ್ನೆ ನೋಡ್ತಾ ಹೋದರೆ, ಪರ್ಯಾಯ ಪ್ರಸ್ಥಭೂಮಿಯಲ್ಲಿ ಅತಿ ಹೆಚ್ಚು ಪ್ರದೇಶವನ್ನು ಆವರಿಸಿರುವ ಮಣ್ಣು ಯಾವುದು ಅಂತೇಳಿ ಪ್ರಶ್ನೆ ಇದೆ. ಅದಕ್ಕೆ ಆಪ್ಷನ್ ಎ ಕಪ್ಪು ಮಣ್ಣು, ಆಪ್ಷನ್ ಬಿ ಕೆಂಪು ಮಣ್ಣು, ಆಪ್ಷನ್ ಸಿ ಮೆಕ್ಕಲು ಮಣ್ಣು, ಆಪ್ಷನ್ ಡಿ ಮರುಭೂಮಿ ಮಣ್ಣು ಅಂತೇಳಿದೆ. ಅದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಬಿ ಕೆಂಪು ಮಣ್ಣು ವಿದ್ಯಾರ್ಥಿಗಳೇ. ಇನ್ನು ನಾಲ್ಕನೇ ಪ್ರಶ್ನೆ ನೋಡ್ತಾ ಹೋದರೆ, ಭಾರತದ ಹಸಿರು ಕ್ರಾಂತಿಯ ಪಿತಾಮಹ ಯಾರು ಅಂತೇಳಿ ಪ್ರಶ್ನೆ ಇದೆ. ಅದಕ್ಕೆ ಆಪ್ಷನ್ ಈ ರೀತಿ ಇದೆ, ಆಪ್ಷನ್ ಎ ವರ್ಗೀಸ್ ಕುರಿಯನ್, ಆಪ್ಷನ್ ಬಿ ಸರ್ ಎಂ ವಿಶ್ವೇಶ್ವರಯ್ಯ, ಆಪ್ಷನ್ ಸಿ ಡಾಕ್ಟರ್ ಎಮ್ ಎಸ್ ಸ್ವಾಮಿನಾಥನ್, ಆಪ್ಷನ್ ಡಿ ನಾರ್ಮನ್ ಬೋರ್ಲಾಗ್ ಅಂತೇಳಿ ನಾಲ್ಕು ಆಪ್ಷನ್ಗಳನ್ನು ಕೊಟ್ಟಿದ್ದಾರೆ ವಿದ್ಯಾರ್ಥಿಗಳೇ. ಅದಕ್ಕೆ ಸರಿಯಾದಂಥ ಉತ್ತರ ಡಾಕ್ಟರ್ ಎಮ್ ಎಸ್ ಸ್ವಾಮಿನಾಥನ್, ಆಪ್ಷನ್ ಸಿ ಅದಕ್ಕೆ ಸರಿಯಾದಂಥ ಉತ್ತರ ವಿದ್ಯಾರ್ಥಿಗಳೇ. ಇನ್ನು ಐದನೇ ಪ್ರಶ್ನೆ ನೋಡ್ತಾ ಹೋದಾಗ, ದಕ್ಷಿಣ ಭಾರತದ ಅತ್ಯುನ್ನತ ಶಿಖರ ಯಾವುದು ಅಂತೇಳಿ ಪ್ರಶ್ನೆ ಇರತಕ್ಕಂಥದ್ದು. ಅದಕ್ಕೆ ಆಪ್ಷನ್ ಎ ಅಮೃಕೊಂಡ, ಆಪ್ಷನ್ ಬಿ ಅನೈಮುಡಿ, ಆಪ್ಷನ್ ಸಿ ಮಹೇಂದ್ರಗಿರಿ, ಆಪ್ಷನ್ ಡಿ ಗೌರಿಶಂಕರ್ ಅಂತೇಳಿ ಆಪ್ಷನ್ಗಳು ಇದೆ ವಿದ್ಯಾರ್ಥಿಗಳೇ. ಅದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಬಿ ಅನೈಮುಡಿ ಅಂತೇಳಿ ವಿದ್ಯಾರ್ಥಿಗಳೇ. ಇನ್ನು ಆರನೇ ಪ್ರಶ್ನೆಯನ್ನು ನೋಡ್ತಾ ಹೋದಾಗ, ಮಕ್ಕಳ ಸಹಾಯವಾಣಿ ಸಂಖ್ಯೆಯು ಯಾವುದು ಅಂತೇಳಿ ಪ್ರಶ್ನೆ ಇದೆ. ಅದಕ್ಕೆ ಉತ್ತರ ಆಪ್ಷನ್ ಎ 1089, ಆಪ್ಷನ್ ಬಿ 1098, ಆಪ್ಷನ್ ಸಿ 101, ಆಪ್ಷನ್ ಡಿ 108 ಅಂತೇಳಿ ಕೊಟ್ಟಿದ್ದಾರೆ ವಿದ್ಯಾರ್ಥಿಗಳೇ. ಇದಕ್ಕೆ ಸರಿಯಾದಂತಹ ಉತ್ತರ ನಾವು ನೋಡ್ತಾ ಹೋದಾಗ ಆಪ್ಷನ್ ಬಿ 1098 ಅಂದರೆ 1098 ವಿದ್ಯಾರ್ಥಿಗಳೇ. ಇನ್ನು ಏಳನೇ ಪ್ರಶ್ನೆ ನೋಡ್ತಾ ಹೋದಾಗ, ವಿಶ್ವಸಂಸ್ಥೆಯು ಮಾನವ ಹಕ್ಕುಗಳ ಉದ್ಘೋಷಣೆ ಮಾಡಿದ ವರ್ಷ ಯಾವುದು ಅಂತೇಳಿ ಪ್ರಶ್ನೆ ಇದೆ. ಅದಕ್ಕೆ ಸರಿಯಾದಂತಹ ಉತ್ತರ ಬಂದುಬಿಟ್ಟು, ಅಂದರೆ ಆಪ್ಷನ್ಗಳು ಯಾವುದಿದ್ದಾವೆ ಅಂತ ನೋಡ್ತಾ ಹೋದರೆ, ಆಪ್ಷನ್ ಎ 1947, ಆಪ್ಷನ್ ಬಿ 1945, ಆಪ್ಷನ್ ಸಿ 2007, ಆಪ್ಷನ್ ಡಿ 1948. ಇದಕ್ಕೆ ಸರಿಯಾದಂಥ ಉತ್ತರ ಬಂದುಬಿಟ್ಟು ಆಪ್ಷನ್ ಬಿ ಆಪ್ಷನ್ ಡಿ 1948 ವಿದ್ಯಾರ್ಥಿಗಳೇ. ಇನ್ನು ಬಹುವಾಕ್ಯ ಪ್ರಶ್ನೆಯ ಕೊನೆಯ ಪ್ರಶ್ನೆ, ಪ್ರತಿ ವರ್ಷ ವಿಶ್ವ ಗ್ರಾಹಕ ದಿನವನ್ನು ಯಾವ ದಿವಸ ಆಚರಣೆ ಮಾಡ್ತೀವಿ ಅಂತೇಳಿ ಪ್ರಶ್ನೆ ಇದೆ. ಅದಕ್ಕೆ ಉತ್ತರಗಳು ನೋಡ್ತಾ ಹೋದರೆ ಆಪ್ಷನ್ ಎ 15, ಆಪ್ಷನ್ ಬಿ 10 December, ಆಪ್ಷನ್ ಸಿ 11, ಆಪ್ಷನ್ ಡಿ 5. ಇದಕ್ಕೆ ಸರಿಯಾದಂಥ ಉತ್ತರ ವಿದ್ಯಾರ್ಥಿಗಳೇ ಆಪ್ಷನ್ ಎ 15. ಪ್ರಶ್ನೆ ಪತ್ರಿಕೆಯ ಎರಡನೇ ಮುಖ್ಯ ಪ್ರಶ್ನೆಗೆ ಹೋದಾಗ, ಈ ಪ್ರತಿಯೊಂದು ಪ್ರಶ್ನೆಗೂ ಒಂದೊಂದು ವಾಕ್ಯದಲ್ಲಿ ಉತ್ತರ ಬರೀರಿ ಅಂತೇಳಿ ಒಟ್ಟು 8 ಪ್ರಶ್ನೆಗಳನ್ನು ನಾವು ನೋಡ್ತೇವೆ ವಿದ್ಯಾರ್ಥಿಗಳೇ. ಅದರಲ್ಲಿ ಮೊದಲನೇ ಪ್ರಶ್ನೆ ಈ ರೀತಿ ಇದೆ, ಅಂದರೆ 9ನೇ ಪ್ರಶ್ನೆ ಈ ರೀತಿ ಇದೆ. ವೆಲ್ಲೆಸ್ಲಿಯು ತನ್ನ ಹುದ್ದೆಗೆ ರಾಜೀನಾಮೆ ನೀಡಿ ಇಂಗ್ಲೆಂಡಿಗೆ ಏಕೆ ಮರಳಿದನು ಅಂತೇಳಿ ಒಂದು ಪ್ರಶ್ನೆ ಇರತಕ್ಕಂಥದ್ದು ವಿದ್ಯಾರ್ಥಿಗಳೇ. ಅದಕ್ಕೆ ಉತ್ತರವನ್ನು ನೋಡ್ತಾ ಹೋಗೋಣ ನಾವು. ವೆಲ್ಲೆಸ್ಲಿಯು ಯುದ್ಧ ಪ್ರಿಯ ನೀತಿಯಿಂದಾಗಿ ಕಂಪನಿಗೆ ಸಾಲದ ಹೊರೆ ಹೆಚ್ಚಿತು, ಆದ್ದರಿಂದ ತನ್ನ ಹುದ್ದೆಗೆ ರಾಜೀನಾಮೆ ನೀಡಿ ಸ್ವದೇಶಕ್ಕೆ ಮರಳಿದನು ಅಂತೇಳಿ ಬರೀಬೇಕಾಗತ್ತೆ ವಿದ್ಯಾರ್ಥಿಗಳೇ. 10ನೇ ಪ್ರಶ್ನೆ, ಮೊದಲು ಮಹಾಯುದ್ಧಕ್ಕೆ ತಕ್ಷಣದ ಕಾರಣವೇನು ಅಂತೇಳಿ ಪ್ರಶ್ನೆ ಕೇಳಿದರೆ, ಅದಕ್ಕೆ ಉತ್ತರವನ್ನು ನೋಡ್ತಾ ಹೋಗೋಣ. ಆರ್ಕ್ ಡ್ಯೂಕ್ ಫ್ರಾನ್ಸಿಸ್ ಫರ್ಡಿನೆಂಡ್ನ ಹತ್ಯೆ ಆಗಿರೋದ್ರಿಂದ ಏನಾಯಿತು, ಮೊದಲ ಮಹಾಯುದ್ಧಕ್ಕೆ ತಕ್ಷಣದ ಕಾರಣವಾಯಿತು ಅಂತೇಳಿ ಬರೀಬೇಕಾಗತ್ತೆ ವಿದ್ಯಾರ್ಥಿಗಳೇ. ಪ್ರಶ್ನೆ 11, ವಿಶ್ವಸಂಸ್ಥೆಯ ಸಚಿವ ಸಂಪುಟ ಎಂದು ಕರೆಯಲ್ಪಡುವ ಅಂಗಸಂಸ್ಥೆ ಯಾವುದು ಅಂತೇಳಿ ಪ್ರಶ್ನೆಯನ್ನು ಕೇಳಿದರೆ, ಅದಕ್ಕೆ ಉತ್ತರ ಬಂದುಬಿಟ್ಟು ಇಲ್ಲಿ ನಾವು ನೋಡ್ತಾ ಹೋಗೋಣ,
ವಿಶ್ವಸಂಸ್ಥೆ ಸಚಿವ ಸಂಪುಟ ಎಂದು ಕರೆಯಲ್ಪಡುವ ಅಂಗಸಂಸ್ಥೆ ಯಾವುದು ಎಂದರೆ, ಅದಕ್ಕೆ ಉತ್ತರ ಭದ್ರತಾ ಸಮಿತಿ ಅಂತೇಳಿ ಬರೀಬೇಕಾಗತ್ತೆ ವಿದ್ಯಾರ್ಥಿಗಳೇ. ಇನ್ನು 12ನೇ ಪ್ರಶ್ನೆ, ಸಾಮಾಜಿಕ ಸ್ತರವಿನ್ಯಾಸ ಎಂದರೇನು ಅಂತೇಳಿ ಪ್ರಶ್ನೆ ಇರತಕ್ಕಂಥದ್ದು. ಅದಕ್ಕೆ ಉತ್ತರವನ್ನು ನೋಡ್ತಾ ಹೋಗೋಣ. ಸಮಾಜದ ಜನರನ್ನು ಮೇಲು ಕೀಳು ಎಂದು ವರ್ಗೀಕರಿಸುವುದಕ್ಕೆ ಸಾಮಾಜಿಕ ಸ್ತರವಿನ್ಯಾಸ ಅಂತೇಳಿ ಕರಿತೇವೆ ಅಂತೇಳಿ ಬರೀಬೇಕಾಗತ್ತೆ ವಿದ್ಯಾರ್ಥಿಗಳೇ. ಇನ್ನು 13ನೇ ಪ್ರಶ್ನೆ, ಬಾಲಕಾರ್ಮಿಕ ನಿಷೇಧ ಮತ್ತು ನಿಯಂತ್ರಣ ಕಾಯ್ದೆ 1986 ಏಕೆ ಜಾರಿಗೊಳಿಸಲಾಯಿತು ಅಂತೇಳಿ ಪ್ರಶ್ನೆ ಇರತಕ್ಕಂಥದ್ದು. 13ನೇ ಪ್ರಶ್ನೆ ಬಂದು ಅಂದರೆ ಆ ಒಂದು ಪ್ರಶ್ನೆಗೆ ಉತ್ತರ ಈ ರೀತಿ ಇರುತ್ತೆ. ಬಾಲಕಾರ್ಮಿಕತನವನ್ನು ಹೋಗಲಾಡಿಸಲು ಏನು ಮಾಡಿದರು, 1986 ಈ ಒಂದು ಕಾಯ್ದೆ ಅಂದರೆ ಬಾಲಕಾರ್ಮಿಕ ನಿಷೇಧ ಮತ್ತು ನಿಯಂತ್ರಣ ಕಾಯ್ದೆಯನ್ನು ಜಾರಿಗೊಳಿಸಲಾಯಿತು ಅಂತೇಳಿ ಬರೀಬೇಕಾಗತ್ತೆ ವಿದ್ಯಾರ್ಥಿಗಳೇ. 14ನೇ ಪ್ರಶ್ನೆ, ಬಾವಿ ನೀರಾವರಿಯು ಅತಿ ಪ್ರಮುಖವಾದ ನೀರಾವರಿ ಪದ್ಧತಿಯಾಗಿದೆ ಏಕೆ ಅಂತೇಳಿ ಪ್ರಶ್ನೆಯನ್ನು ಕೇಳಿದರೆ, ಅದಕ್ಕೆ ಉತ್ತರ ಬಾವಿ ನಿರ್ಮಾಣ ಮತ್ತು ನಿರ್ವಹಣೆ ಸುಲಭವಾದ್ದರಿಂದ ಅತಿ ಹೆಚ್ಚು ಕ್ಷೇತ್ರಕ್ಕೆ ನೀರಾವರಿಯನ್ನು ಒದಗಿಸುತ್ತದೆ, ಆದ್ದರಿಂದ ಬಾವಿ ನೀರಾವರಿಯು ಪ್ರಮುಖವಾಗಿದೆ ಅಂತೇಳಿ ಬರೀಬೇಕಾಗತ್ತೆ ವಿದ್ಯಾರ್ಥಿಗಳೇ. 15ನೇ ಪ್ರಶ್ನೆ, ಕೋಶಿಯ ವಿತ್ತೀಯ ನೀತಿ ಎಂದರೇನು ಅಂತೇಳಿ ಪ್ರಶ್ನೆ ಇದೆ. ಅಂದರೆ ಅದಕ್ಕೆ ಉತ್ತರ ಬಂದುಬಿಟ್ಟು, ಸರ್ಕಾರದ ಆದಾಯ ವೆಚ್ಚ ಮತ್ತು ಸಾಲಗಳಿಗೆ ಸಂಬಂಧಿಸಿದಂತೆ ಕಾಲಕಾಲಕ್ಕೆ ಅನುಸರಿಸುವ ನೀತಿಗೆ ಕೋಶಿಯ ನೀತಿ ಎನ್ನುವರು ಅಂತೇಳಿ ಉತ್ತರವನ್ನು ಬರೀಬೇಕಾಗತ್ತೆ ವಿದ್ಯಾರ್ಥಿಗಳೇ. ಇನ್ನು 1 ವಾಕ್ಯದ ಕೊನೆಯ ಪ್ರಶ್ನೆ ಈ ರೀತಿ ಇದೆ, ಟೆಲಿಶಾಪಿಂಗ್ ಇತ್ತೀಚಿನ ದಿನಗಳಲ್ಲಿ ಹೆಚ್ಚು ಜನಪ್ರಿಯವಾಗಿದೆ ಏಕೆ ಅಂತೇಳಿ ಪ್ರಶ್ನೆ ಕೇಳಿದರೆ, ಭಾಳಷ್ಟು ಸುಲಭವಾದಂಥ ಪ್ರಶ್ನೆ ಇದು. ಮನೆಯಲ್ಲಿಯೇ ಕುಳಿತು ಬೇಕಾದ ವಸ್ತು ಸೇವೆಗಳನ್ನು ಪಡೆದುಕೊಳ್ಳಬಹುದಾದ್ದರಿಂದ ಟೆಲಿಶಾಪಿಂಗ್ ಹೆಚ್ಚು ಜನಪ್ರಿಯವಾಗಿದೆ ಅಂತೇಳಿ ಬರೀಬೋದು ವಿದ್ಯಾರ್ಥಿಗಳೇ. ಇನ್ನು 3ನೇ ಮುಖ್ಯ ಪ್ರಶ್ನೆಗೆ ಬಂದಾಗ, 2-4 ವಾಕ್ಯಗಳಲ್ಲಿ ಉತ್ತರಗಳನ್ನು ಬರೀತಕ್ಕಂಥ ಒಂದು ಪ್ರಶ್ನೆಗಳಿರುತ್ತೆ. ಅಲ್ಲಿ ಒಟ್ಟು ನಿಮಗೆ 8 ಪ್ರಶ್ನೆಗಳನ್ನು ನೋಡ್ತೀವಿ. 2 ಮಾರ್ಕ್ಸು ಒಂದೊಂದಕ್ಕಿರುತ್ತೆ ನಿಮಗೆ. ಆ ಥರದ ಒಟ್ಟು 16 ಅಂಕಗಳಿಗಿರ್ತಕ್ಕಂಥ ಒಂದು ಮುಖ್ಯ ಪ್ರಶ್ನೆ ಇದು. ಅದರಲ್ಲಿ ನಿಮಗೆ ಆಪ್ಷನ್ಗಳು ಕೂಡ, ಮೊದಲ 2 ಪ್ರಶ್ನೆಗಳಿಗೆ ಆಪ್ಷನ್ ಕೂಡ ಇಲ್ಲಿ ಇದೆ, ನೋಡ್ತಾ ಹೋಗೋಣ. ಅಲ್ಲಿ ನಾವು 17ನೇ ಪ್ರಶ್ನೆಯನ್ನು ನೋಡ್ತಾ ಹೋದಾಗ, ಮೊದಲನೇ ಪ್ರಶ್ನೆ, ಭಾರತದಲ್ಲಿ ಸಾಕ್ಷರತೆಯನ್ನು ವೃದ್ಧಿಸಲು ಸರ್ಕಾರವು ಹೇಗೆ ಪ್ರಯತ್ನಿಸುತ್ತಿದೆ ಅನ್ನೋ ಪ್ರಶ್ನೆಗೆ ಉತ್ತರವನ್ನು ನೋಡೋಣ. ಈಗ ಭಾರತದಲ್ಲಿ ಸಾಕ್ಷರತೆ ವೃದ್ಧಿಗಾಗಿ ಸರ್ಕಾರದ ಪ್ರಯತ್ನ ಈ ರೀತಿ ಇವೆ. ಸರ್ವಶಿಕ್ಷಣ ಅಭಿಯಾನ ಕಾರ್ಯಕ್ರಮ ಜಾರಿ ಮಾಡುವುದು, ಸಂವಿಧಾನದ 21A ವಿಧಿಯ ಶಿಕ್ಷಣವನ್ನು ಮೂಲಭೂತ ಹಕ್ಕಾಗಿ ಪರಿಗಣಿಸುವುದು, 2009 ಶಿಕ್ಷಣ ಹಕ್ಕು ಕಾಯ್ದೆ ಜಾರಿಗೊಳಿಸಿರುವುದು, ಕೂಲಿಯಿಂದ ಶಾಲೆಗೆ ಕಾರ್ಯಕ್ರಮ ಜಾರಿ ಮಾಡಿರುವುದು, 6-14 ವರ್ಷದ ಮಕ್ಕಳಿಗೆ ಉಚಿತ ಮತ್ತು ಕಡ್ಡಾಯ ಶಿಕ್ಷಣ ಜಾರಿ, ಇವೆಲ್ಲವೂ ಪಾಯಿಂಟ್ಗಳನ್ನು ನೀವು ಬರೀಬೇಕಾಗತ್ತೆ ವಿದ್ಯಾರ್ಥಿಗಳೇ. ಇನ್ನು ಅದರಲ್ಲೇ ಆಪ್ಷನ್ ಕೊಟ್ಟಿದ್ದಾರೆ ಇನ್ನೊಂದು ಪ್ರಶ್ನೆಗೆ, ಅದನ್ನು ಕೂಡ ನೋಡ್ತಾ ಹೋಗೋಣ. ವಿಶ್ವಸಂಸ್ಥೆಯ ಭದ್ರತಾ ಸಮಿತಿಯು ಹೇಗೆ ರಚನೆಗೊಂಡಿದೆ ಅಂತೇಳಿ ಒಂದು ಪ್ರಶ್ನೆ ಇದೆ, ಅದಕ್ಕೂ ಕೂಡ ಉತ್ತರ ನೋಡ್ತಾ ಹೋಗೋಣ. ವಿಶ್ವಸಂಸ್ಥೆಯ ಭದ್ರತಾ ಸಮಿತಿಯ ರಚನೆ ಈ ರೀತಿಯಾಗಿದೆ. ಇದು ಸಚಿವ ಸಂಪುಟದ ಮಾದರಿಯಲ್ಲಿದೆ. ಇದರಲ್ಲಿ ಒಟ್ಟು 15 ಸದಸ್ಯ ರಾಷ್ಟ್ರಗಳಿರುತ್ತವೆ. 5 ರಾಷ್ಟ್ರಗಳು ಕಾಯಂ ಸದಸ್ಯತ್ವ ಮತ್ತು 10 ರಾಷ್ಟ್ರಗಳು ಹಂಗಾಮಿ ಸದಸ್ಯತ್ವವನ್ನು ಹೊಂದಿರುತ್ತವೆ. ಕಾಯಂ ಸದಸ್ಯ ರಾಷ್ಟ್ರಗಳು ವೀಟೋ ಅಧಿಕಾರ ಹೊಂದಿರುತ್ತವೆ. ಸಚಿವಾಲಯದ ಮುಖ್ಯ ಕಾರ್ಯದರ್ಶಿಯವರ ನೇಮಕಕ್ಕೆ ಶಿಫಾರಸು ಮಾಡುತ್ತಾರೆ. ಹೀಗೆ ನೀವು ಉತ್ತರಗಳನ್ನು ಬರೀಬೇಕಾಗತ್ತೆ. ಇವೆರಡು ಪ್ರಶ್ನೆಗಳಲ್ಲಿ ಯಾವುದರ ಒಂದನ್ನು ಉತ್ತರ ಮಾಡಿದರೆ ಸಾಕಾಗುತ್ತೆ ವಿದ್ಯಾರ್ಥಿಗಳೇ. ಇನ್ನು 18ನೇ ಪ್ರಶ್ನೆ, ಕೂಲಿರಹಿತ ದುಡಿಮೆಗಿಂತ ಹೇಗೆ ಭಿನ್ನವಾಗಿದೆ ಅಂತೇಳಿ ಪ್ರಶ್ನೆ ಇದೆ. ಇದಕ್ಕೆ ಉತ್ತರವನ್ನು ನೋಡ್ತಾ ಹೋಗೋಣ ವಿದ್ಯಾರ್ಥಿಗಳೇ. ಇಲ್ಲಿ ಕೂಲಿ ಸಹಿತ ದುಡಿಮೆ ಅಂದಾಗ, ಕೂಲಿ ಸಂಬಳ ಅಥವಾ ಆರ್ಥಿಕ ಪ್ರತಿಫಲ ಪಡೆಯುವ ದುಡಿಮೆಯೇ ಚಟುವಟಿಕೆ ಅಂತೇಳಿ ಕರಿತೀವಿ. ಉದಾಹರಣೆ ಕಟ್ಟಡ ಕಾರ್ಮಿಕರು ಮತ್ತು ಉಪನ್ಯಾಸಕರು ಅಂತೇಳಿ ಹೇಳ್ಬೋದು. ಕೂಲಿರಹಿತ ದುಡಿಮೆ ಅಂದರೆ ಕೂಲಿ ಸಂಬಳ ಅಥವಾ ಆರ್ಥಿಕ ಪ್ರತಿಫಲ ಪಡೆಯದೇ ಇರುವ ದುಡಿಮೆಯೇ ಚಟುವಟಿಕೆ ಅಂತೇಳಿ ಕರಿಬೋದಾಗಿರುತ್ತೆ. ಉದಾಹರಣೆಗೆ ತಾಯಿ ಮಾಡುವ ಕ್ರಿಯೆ, ಆತ್ಮಸಂತೋಷಕ್ಕೆ ಚಿತ್ರ ಬಿಡಿಸುವುದು, ಇದಕ್ಕೆ ಹೇಳ್ಬೋದಾಗಿದೆ ವಿದ್ಯಾರ್ಥಿಗಳೇ. ಇದೇ 18ನೇ ಪ್ರಶ್ನೆಯಲ್ಲಿ ಇನ್ನೊಂದು ಆಪ್ಷನ್ ಪ್ರಶ್ನೆ ಇದೆ ನಿಮಗೆ, ದೊಂಬಿಗಳನ್ನು ಹೇಗೆ ನಿಯಂತ್ರಿಸಬಹುದು ಅಂತೇಳಿ ಒಂದು ಪ್ರಶ್ನೆ ಇದೆ ವಿದ್ಯಾರ್ಥಿಗಳೇ. ಅದಕ್ಕೂ ಕೂಡ ಉತ್ತರಗಳನ್ನು ನಾವು ನೋಡ್ತಾ ಹೋಗೋಣ. ದೊಂಬಿಗಳನ್ನು ನಿಯಂತ್ರಿಸುವ ಕ್ರಮಗಳು ಈ ರೀತಿ ಹೇಳ್ಬೋದಾಗಿರುತ್ತೆ, ಅಧಿಕಾರಿಗಳ ಸಮಯ ಪ್ರಜ್ಞೆ, ಪೊಲೀಸ್ ವ್ಯವಸ್ಥೆ, ರಕ್ಷಣಾ ಪಡೆಗಳ ಬಳಕೆ, ಕಾನೂನು ರಚನೆ ಇತ್ಯಾದಿ. ಈ ರೀತಿಯಾಗಿ ನಾವು ಉತ್ತರವನ್ನು ಬರೀಬೋದಾಗಿರುತ್ತೆ ವಿದ್ಯಾರ್ಥಿಗಳೇ. ಇನ್ನು 19ನೇ ಪ್ರಶ್ನೆ, ಜುನಗಢ್ ಸಂಸ್ಥಾನವನ್ನು ಭಾರತದ ಒಕ್ಕೂಟಕ್ಕೆ ಹೇಗೆ ವಿಲೀನಗೊಳಿಸಲಾಯಿತು ಅಂತೇಳಿ ಪ್ರಶ್ನೆ ಇದೆ. ಅದಕ್ಕೆ ಉತ್ತರವನ್ನು ನೋಡ್ತಾ ಹೋಗೋಣ. ಜುನಗಢ್ ಸಂಸ್ಥಾನ ಭಾರತ ಒಕ್ಕೂಟಕ್ಕೆ ವಿಲೀನಗೊಂಡ ಬಗೆ ಈ ರೀತಿ ಇದೆ.
ಇದರ ನವಾಬನಾದ ಮೆಹಬತ್ ಖಾನನು ತನ್ನ ಸಂಸ್ಥಾನವನ್ನು ಪಾಕಿಸ್ತಾನಕ್ಕೆ ಸೇರಿಸಲು ಇಚ್ಛಿಸಿ ವಿಲೀಕರಣ ಕಾನೂನಿಗೆ ಸಹಿ ಹಾಕಿದನು. ಆಗ ಪ್ರಜೆಗಳು ಆತನ ವಿರುದ್ಧ ಬೀದಿಗಿಳಿದರು. ಇದನ್ನು ಎದುರಿಸಲಾಗದೆ ನವಾಬನು ರಾಜ್ಯ ಬಿಟ್ಟು ಪಲಾಯನ ಮಾಡಿದನು. ಆಗ ಅಲ್ಲಿನ ದಿವಾನನನ್ನು ಭಾರತ ಸರ್ಕಾರಕ್ಕೆ ಮಾಡಿದ ಮನವಿಯನ್ನು ಆಧರಿಸಿ ಸೈನ್ಯವನ್ನು ಕಳುಹಿಸಿ ಶಾಂತಿ ಸ್ಥಾಪನೆ ಮಾಡಲಾಯಿತು. 1940 ಜುನಾಗಢ್ ಭಾರತ ಒಕ್ಕೂಟಕ್ಕೆ ಸೇರ್ಪಡೆಯಾಯಿತು. ಹೀಗೆ ಉತ್ತರವನ್ನು ಬರೀಬೇಕಾಗುತ್ತೆ ವಿದ್ಯಾರ್ಥಿಗಳೇ. ಮುಂದಿನ ಪ್ರಶ್ನೆಯನ್ನು ನೋಡ್ತಾ ಹೋಗೋಣ. ಬ್ರಿಟಿಷರ ಕಾಲದ ಆಡಳಿತ ವ್ಯವಸ್ಥೆಯಲ್ಲಿ ಭಾರತೀಯ ಸೈನ್ಯವು ಬ್ರಿಟಿಷರಿಗೆ ಆಧಾರ ಸ್ತಂಭವಾಗಿತ್ತು, ಸಮರ್ಥಿಸಿ ಅಂತೇಳಿ 20ನೇ ಪ್ರಶ್ನೆಯನ್ನು ಕೊಟ್ಟಿದ್ದಾರೆ ವಿದ್ಯಾರ್ಥಿಗಳೇ. ಆ 20ನೇ ಪ್ರಶ್ನೆ ನೋಡ್ತಾ ಹೋಗೋಣ. ಈಗ ಬ್ರಿಟಿಷರ ಕಾಲದ ಆಡಳಿತ ವ್ಯವಸ್ಥೆಯಲ್ಲಿ ಭಾರತೀಯ ಸೈನ್ಯವು ಬ್ರಿಟಿಷರಿಗೆ ಆಧಾರ ಸ್ತಂಭವಾಗಿತ್ತು. ಹೇಗೆಂದರೆ ಭಾರತೀಯರನ್ನೇ ಸೈನ್ಯದಲ್ಲಿ ಸೇರಿಸಿಕೊಂಡು ಅವರ ನೆರವಿನಿಂದಲೇ ಬ್ರಿಟಿಷರು ಭಾರತವನ್ನು ತಮ್ಮ ಅಧೀನಕ್ಕೆ ತೆಗೆದುಕೊಂಡರು. ಭಾರತದ ಒಳಗಡೆಯ ತಮ್ಮ ವಿರೋಧ ಶಕ್ತಿಗಳಿಂದ ತಮ್ಮ ಸಾಮ್ರಾಜ್ಯವನ್ನು ರಕ್ಷಿಸಿಕೊಂಡರು. ಅಧಿಕಾರಿಗಳು ಬ್ರಿಟಿಷರೇ ಆಗಿದ್ದರು. ಬಹುತೇಕ ಭಾರತೀಯ ಸೈನಿಕರು ಕೂಲಿ ಸೈನಿಕರಾಗಿದ್ದರು. ಭಾರತೀಯರಿಗೆ ಲಭಿಸುತ್ತಿದ್ದ ಅತ್ಯುನ್ನತ ಹುದ್ದೆ ಎಂದರೆ ಸುಬೇದಾರ ಸ್ಥಾನ ಮಾತ್ರವಾಗಿತ್ತು. ಈ ರೀತಿಯಾಗಿ ಉತ್ತರಗಳನ್ನು ಬರೆಯಬಹುದು ವಿದ್ಯಾರ್ಥಿಗಳೇ. ಇನ್ನು 21ನೇ ಪ್ರಶ್ನೆ, ಭಾರತದ ವ್ಯವಸಾಯವು ಮಾನ್ಸೂನ್ ಜೊತೆಯಲ್ಲಿ ಆಡುವ ಜೂಜಾಟವಾಗಿದೆ, ಹೇಗೆ ಅಂತೇಳಿ ಪ್ರಶ್ನೆಯನ್ನು ಕೇಳಿದ್ದಾರೆ. ಇದು ಕೂಡ ಬಹಳಷ್ಟು ಸುಲಭವಾದ ಪ್ರಶ್ನೆಯಾಗಿರುತ್ತೆ. ಭಾರತದ ವ್ಯವಸಾಯವು ಮಾನ್ಸೂನ್ ಮಳೆಯೊಂದಿಗೆ ಆಡುವ ಜೂಜಾಟ. ಹೇಗೆಂದರೆ ಭಾರತದ ಜನರ ಮುಖ್ಯ ಉದ್ಯೋಗ ಕೃಷಿ. ಭಾರತದ ಕೃಷಿಯು ನೈಋತ್ಯ ಮಾನ್ಸೂನ್ ಮಾರುತಗಳನ್ನು ಅವಲಂಬಿಸಿದೆ. ಈ ಮಳೆ ವಿಫಲವಾದರೆ ಬರಗಾಲ ಬರುವುದು. ಮಳೆ ಅತಿ ಹೆಚ್ಚಾದಾಗ ಪ್ರವಾಹ ಉಂಟಾಗಿ ಹಾನಿ ಉಂಟಾಗುತ್ತದೆ ಹಾಗೂ ಆಸ್ತಿಗಳಿಗೆ ಹಾನಿ ಉಂಟಾಗುತ್ತದೆ. ಆದ್ದರಿಂದ ಭಾರತದ ವ್ಯವಸಾಯವು ಮಾನ್ಸೂನ್ ಜೊತೆಯಲ್ಲಿ ಆಡುವ ಜೂಜಾಟ ಎಂದು ಕರೆಯುತ್ತಾರೆ ಅಂತೇಳಿ ಬರೀಬೇಕಾಗ್ತದೆ ವಿದ್ಯಾರ್ಥಿಗಳೇ. ಇನ್ನು 22ನೇ ಪ್ರಶ್ನೆ ಬಂದುಬಿಟ್ಟು, ಭಾರತದಲ್ಲಿ ಉಂಟಾಗುತ್ತಿರುವ ಶಕ್ತಿ ಸಂಪನ್ಮೂಲಗಳ ಕೊರತೆಯನ್ನು ನೀಗಿಸಲು ಹಲವಾರು ಪರಿಹಾರ ಉಪಾಯಗಳನ್ನು ಕೈಗೊಳ್ಳುವುದು ಅವಶ್ಯಕವಾಗಿದೆ, ಏಕೆ ಅಂತೇಳಿ ಒಂದು ಪ್ರಶ್ನೆ ಇದೆ. ಅದಕ್ಕೆ ಉತ್ತರಗಳನ್ನು ನೋಡ್ತಾ ಹೋದಾಗ, ಭಾರತದಲ್ಲಿ ಉಂಟಾಗುತ್ತಿರುವ ಶಕ್ತಿ ಸಂಪನ್ಮೂಲಗಳ ಕೊರತೆಯನ್ನು ನೀಗಿಸಲು ಹಲವಾರು ಪರಿಹಾರಗಳನ್ನು ಕೈಗೊಳ್ಳುವುದು ಅವಶ್ಯಕ, ಏಕೆಂದರೆ ಭಾರತವು ಹೆಚ್ಚಾಗಿ ಮುಗಿದು ಹೋಗುವ ಸಂಪನ್ಮೂಲಗಳ ಬಳಸುತ್ತಿದೆ. ಇವುಗಳ ಉತ್ಪಾದನೆ ಕಡಿಮೆ ಇದ್ದು ವಿದೇಶಗಳಿಂದ ಆಮದು ಮಾಡಿಕೊಳ್ಳಬೇಕಾಗುತ್ತದೆ. ಇದರಿಂದ ರಾಷ್ಟ್ರೀಯ ಆದಾಯದ ಮೇಲೆ ಪರಿಣಾಮ ಬೀರುತ್ತದೆ. ಆದ್ದರಿಂದ ಅಸಾಂಪ್ರದಾಯಿಕ ಶಕ್ತಿ ಸಂಪನ್ಮೂಲಗಳ ಉಪಯೋಗ ಅನಿವಾರ್ಯ. ಮುಗಿಯದೇ ಇರುವ ಸಂಪನ್ಮೂಲಗಳ ಶೋಧನೆ ಮತ್ತು ಬಳಕೆಗೆ ಪಂಚವಾರ್ಷಿಕ ಯೋಜನೆಗಳಲ್ಲಿ ಸಾಕಷ್ಟು ಪ್ರಾಮುಖ್ಯತೆ ನೀಡಲಾಗಿದೆ. ಆದ್ದರಿಂದ ಪರಿಹಾರಗಳನ್ನು ಕೈಗೊಳ್ಳುವುದು ಅವಶ್ಯಕ ಅಂತೇಳಿ ಬರೀಬೇಕಾಗುತ್ತದೆ ವಿದ್ಯಾರ್ಥಿಗಳೇ. ಇನ್ನು 23ನೇ ಪ್ರಶ್ನೆ, ಗ್ರಾಮೀಣ ಜನರು ನಗರಗಳಿಗೆ ವಲಸೆ ಹೋಗುವುದನ್ನು ತಪ್ಪಿಸಬಹುದಾಗಿದೆ, ಹೇಗೆ ಅಂತೇಳಿ ಒಂದು ಪ್ರಶ್ನೆಯನ್ನು ಕೊಟ್ಟಿದ್ದಾರೆ ವಿದ್ಯಾರ್ಥಿಗಳೇ. ಅದಕ್ಕೆ ಉತ್ತರ ಈ ರೀತಿ ನಾವು ಬರೆಯುವುದಾಗಿರುತ್ತೆ. ಗ್ರಾಮೀಣ ಜನರು ನಗರಗಳಿಗೆ ವಲಸೆ ಹೋಗುವುದನ್ನು ತಪ್ಪಿಸುವ ಕ್ರಮಗಳೆಂದರೆ ಗುಡಿ ಕೈಗಾರಿಕೆಗಳಿಗೆ ಪ್ರೋತ್ಸಾಹ, ಕೃಷಿಯನ್ನು ಅಭಿವೃದ್ಧಿಪಡಿಸುವುದು, ಉದ್ಯೋಗ ಅವಕಾಶಗಳನ್ನು ಹೆಚ್ಚಿಸುವುದು, ಗ್ರಾಮೀಣ ಪ್ರದೇಶದಲ್ಲಿ ಕೈಗಾರಿಕೆಗಳನ್ನು ಸ್ಥಾಪಿಸುವುದು, ಮೂಲಭೂತ ಸೌಕರ್ಯಗಳನ್ನು ಒದಗಿಸುವುದು, ಇವೆಲ್ಲವೂ ಕೂಡ ನಾವು ಅಲ್ಲಿ ಬರೀಬೇಕಾಗುತ್ತೆ ವಿದ್ಯಾರ್ಥಿಗಳೇ. ಇನ್ನು ಈ ಮುಖ್ಯ ಪ್ರಶ್ನೆ, ಕೊನೆಯ ಪ್ರಶ್ನೆ ಅಂದರೆ 24ನೇ ಪ್ರಶ್ನೆ, ಹಣದ ಉಳಿತಾಯಕ್ಕೆ ಅಂಚೆ ಕಚೇರಿಗಳು ಹೇಗೆ ಸಹಾಯಕವಾಗಿವೆ ಅಂತೇಳಿ ಒಂದು ಪ್ರಶ್ನೆ ಇದೆ ವಿದ್ಯಾರ್ಥಿಗಳೇ. ಅದಕ್ಕೆ ಉತ್ತರ ಈ ರೀತಿ ಬರೀಬೋದು ನಾವು, ಹಣದ ಉಳಿತಾಯಕ್ಕೆ ಅಂಚೆ ಕಚೇರಿಗಳು ಈ ರೀತಿಯಾಗಿ ಸಹಾಯಕವಾಗಿವೆ. ರಾಷ್ಟ್ರೀಯ ಉಳಿತಾಯ ಪತ್ರಗಳು, ಅಂಚೆ ಉಳಿತಾಯ ಪತ್ರಗಳು, ಕಿಸಾನ್ ವಿಕಾಸ ಪತ್ರಗಳು, ಮಾಹ್ಯಾನ ತಿರು ಠೇವಣಿಗಳು, ಅಂಚೆ ವಿಮೆ, ನಿವೃತ್ತಿ ವೇತನ, ಹಣವನ್ನು ವರ್ಗಾಯಿಸುವುದು, ಈ ರೀತಿಯಾಗಿ ಹಣಕಾಸಿನ ವ್ಯವಹಾರಗಳನ್ನು ಮಾಡುವುದರಿಂದ ಅಂಚೆ ಇಲಾಖೆಯ ಹಣದ ಉಳಿತಾಯಕ್ಕೆ ಸಹಕಾರಿಯಾಗಿವೆ ಅಂತೇಳಿ ಬರೀಬೋದು ವಿದ್ಯಾರ್ಥಿಗಳೇ. ಇನ್ನು ಮುಂದಿನ ಮುಖ್ಯ ಪ್ರಶ್ನೆ ನೋಡ್ತಾ ಹೋದಾಗ, 4ನೇ ಮುಖ್ಯ ಪ್ರಶ್ನೆ ನೋಡ್ತಾ ಹೋದಾಗ, ಪ್ರತಿಯೊಂದು ಪ್ರಶ್ನೆಗೂ 6 ವಾಕ್ಯದಲ್ಲಿ ಉತ್ತರಿಸಿ ಅಂತೇಳಿ ಪ್ರಶ್ನೆ ಇದೆ. ಒಟ್ಟು 9 ಪ್ರಶ್ನೆಗಳು ನಿಮಗೆ ಕಾಣಿಸುತ್ತಿಲ್ಲ. 9 ಪ್ರಶ್ನೆಯಲ್ಲಿ ಪ್ರತಿ ಪ್ರಶ್ನೆಗೂ ಕೂಡ 3 ಅಂಕಗಳನ್ನು ನೋಡಲಾಗುತ್ತೆ. ಒಟ್ಟು 27 ಅಂಕಗಳಿಗಿರ್ತಕ್ಕಂಥ ಮುಖ್ಯ ಪ್ರಶ್ನೆ ಇದಾಗಿದೆ ವಿದ್ಯಾರ್ಥಿಗಳೇ. ಇಲ್ಲೂ ಸಹಿತ ನಿಮಗೆ ಎಲ್ಲ ಪ್ರಶ್ನೆಗಳ ಕೆಲವೊಂದು ಪ್ರಶ್ನೆಗಳಿಗೆ ಆಪ್ಷನ್ನ ನೀಡಲಾಗಿದೆ. ಇಲ್ಲಿ ನಿಮಗೆ ಯಾವುದು ಉತ್ತರ ಗೊತ್ತಿದ್ದನ್ನು ಮಾತ್ರ ಬರೀಬೋದು. ಹಾಗೆ 4ನೇ ಪ್ರಶ್ನೆಯ ಮೊದಲನೇ ಪ್ರಶ್ನೆ ಈ ರೀತಿ ಇದೆ, ಗ್ರಾಹಕರಿಗೆ ಬ್ಯಾಂಕ್ಗಳು ಹೇಗೆ ಸೇವೆ ಸಲ್ಲಿಸುತ್ತವೆ ಅಂತೇಳಿ ಒಂದು ಪ್ರಶ್ನೆ ಇದೆ ವಿದ್ಯಾರ್ಥಿಗಳೇ. ಅದಕ್ಕೆ ಉತ್ತರ ನೋಡ್ತಾ ಹೋದಾಗ, ಬ್ಯಾಂಕ್ಗಳ ಸೇವೆಗಳು ಠೇವಣಿಗಳನ್ನು ಅಂಗೀಕರಿಸುವುದು, ಸಾಲ ನೀಡುವುದು, ಹಣದ ವರ್ಗಾವಣೆ, ಭದ್ರತಾ ಕಪಾಟುಗಳನ್ನು ಬಾಡಿಗೆ ನೀಡುವುದು, ವಿದೇಶಿ ವಿನಿಮಯದ ವ್ಯವಹಾರವನ್ನು ನಿರ್ವಹಿಸುವುದು, ಎ ಟಿ ಎಂ ಕಾರ್ಡ್ಗಳನ್ನು ವಿತರಿಸುವುದು, ಇ ಬ್ಯಾಂಕಿಂಗ್ ವ್ಯವಸ್ಥೆ,
ಸಹಿಗಳಿಗೆ ಜವಾಬ್ದಾರಿ ಇತ್ಯಾದಿ ಈ ರೀತಿಯ ಎಲ್ಲ ಪಾಯಿಂಟ್ಗಳನ್ನು ಬರೆದಾಗ ನಿಮಗೆ 3 ಅಂಕಗಳು ಸಿಗುತ್ತೆ ವಿದ್ಯಾರ್ಥಿಗಳೇ. ಇನ್ನು ಇದರಲ್ಲಿ ಇನ್ನೊಂದು ಆಪ್ಷನ್ ಪ್ರಶ್ನೆ ಇದೆ ವಿದ್ಯಾರ್ಥಿಗಳೇ ನಿಮಗೆ, ಒಬ್ಬನು ಉದ್ಯಮಶೀಲನಾಗಲು ಯಾವ ಗುಣಗಳನ್ನು ಹೊಂದಿರಬೇಕು ಅಂತೇಳಿ ಪ್ರಶ್ನೆ ಇದೆ. ಅದಕ್ಕೆ ಉತ್ತರ ನೋಡ್ತಾ ಹೋದಾಗ ಉದ್ಯಮಿಯ ಗುಣಲಕ್ಷಣಗಳು ನೋಡ್ತಾ ಹೋದಾಗ ಸೃಜನಾತ್ಮಕತೆ, ನಾಯಕತ್ವ, ಗುಂಪು ಕಟ್ಟುವಿಕೆ, ಹೊಸ ಪದ್ಧತಿಯನ್ನು ರೂಢಿಗೆ ತರುವುದು, ನಷ್ಟಭರಿತಕ್ಕೆ ಸಿದ್ಧ, ಗುರಿ ಮುಟ್ಟುವಿಕೆ, ವಚನಬದ್ಧತೆ, ಕ್ರಿಯಾತ್ಮಕ, ಇವೆಲ್ಲ ಪಾಯಿಂಟ್ಗಳನ್ನು ಬರೆದಾಗ ನಿಮಗೆ 3 ಅಂಕಗಳು ಸಿಗುತ್ತೆ ವಿದ್ಯಾರ್ಥಿಗಳೇ. ಇನ್ನು 26ನೇ ಪ್ರಶ್ನೆ ನೋಡ್ತಾ ಹೋದಾಗ, ಬಕ್ಸರ್ ಕದನವು ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯ ಮೇಲೆ ಬೀರಿದ ಪರಿಣಾಮಗಳೇನು ಅಂತೇಳಿ ಒಂದು ಪ್ರಶ್ನೆ ಇದೆ ವಿದ್ಯಾರ್ಥಿಗಳೇ. ಅದಕ್ಕೆ ಉತ್ತರ ನೋಡೋಣ. ಈಗ ನಾವು ಬಕ್ಸರ್ ಕದನವು ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಮೇಲೆ ಬೀರಿದ ಪರಿಣಾಮಗಳನ್ನು ನೋಡ್ತಾ ಹೋಗೋಣ. ಕಂಪನಿಗೆ ಬಂಗಾಳದ ಮೇಲಿನ ದಿವಾನಿ ಹಕ್ಕನ್ನು 2ನೇ ಶಾ ಆಲಂ ನೀಡಿದನು. ಶಾ ಆಲಂ ವಾರ್ಷಿಕ 26 ಲಕ್ಷ ರೂಗಳನ್ನು ಪಡೆದು ಬಂಗಾಳದ ಮೇಲಿನ ತನ್ನ ಹಕ್ಕನ್ನೆಲ್ಲ ಬಿಟ್ಟುಕೊಟ್ಟನು. ಫೌಜ್ ಉದ್ದೌಲನ ಕಂಪನಿಗೆ ಯುದ್ಧ ನಷ್ಟ ಪರಿಹಾರವಾಗಿ 50 ಲಕ್ಷ ರೂಗಳನ್ನು ಕೊಡಬೇಕಾಯಿತು. ಮೀರ್ ಜಾಫರ್ನ ಮಗನಿಗೆ ವಿಶ್ರಾಂತಿ ವೇತನ ನೀಡಿ ಬಂಗಾಳದ ಪೂರ್ಣ ಆಡಳಿತವನ್ನು ಕಂಪನಿಯು ನಿರ್ವಹಿಸತೊಡಗಿತು. ಬ್ರಿಟಿಷರು ಬಂಗಾಳ, ಬಿಹಾರ ಮತ್ತು ಒರಿಸ್ಸಾದ ನಿಜವಾದ ಒಡೆಯರೆಂದು ದೃಢೀಕರಿಸಿತು. ಹೀಗೆ ನೀವು ಉತ್ತರಗಳನ್ನು ಬರೆಯಬಹುದು ವಿದ್ಯಾರ್ಥಿಗಳೇ. ಇನ್ನು ಇದರಲ್ಲಿ ಇನ್ನೊಂದು ಆಪ್ಷನ್ ಪ್ರಶ್ನೆ ಇದೆ ನಿಮಗೆ, ಭಾರತದ ಸ್ವತಂತ್ರ ಹೋರಾಟದಲ್ಲಿ ಕ್ರಾಂತಿಕಾರಿಗಳ ಹೋರಾಟದ ವಿಧಾನಗಳು ಹೇಗೆ ಭಿನ್ನವಾಗಿದ್ದವು ಅಂತೇಳಿ ಒಂದು ಪ್ರಶ್ನೆ ಇದೆ ವಿದ್ಯಾರ್ಥಿಗಳೇ. ಅದಕ್ಕೆ ಉತ್ತರವನ್ನು ನೋಡ್ತಾ ಹೋಗೋಣ. ಭಾರತದ ಸ್ವತಂತ್ರ ಹೋರಾಟದಲ್ಲಿ ಕ್ರಾಂತಿಕಾರಿಗಳ ಹೋರಾಟದ ವಿಧಾನಗಳು ಈ ರೀತಿ ಇದ್ದವು. ಕ್ರಾಂತಿಕಾರಿಗಳು ಪೂರ್ಣ ಸ್ವಾತಂತ್ರ್ಯದ ಕನಸನ್ನು ಕಂಡಿದ್ದರು. ಬ್ರಿಟಿಷರನ್ನು ಹಿಂಸಾತ್ಮಕ ಮಾರ್ಗದಿಂದ ಮಾತ್ರ ಭಾರತದಿಂದ ಓಡಿಸಬಹುದೆಂದು ಅವರು ಬಲವಾಗಿ ನಂಬಿದ್ದರು. ಇವರು ರಹಸ್ಯ ಸಂಘಗಳ ಮೂಲಕ ಹಣಕಾಸು, ಶಸ್ತ್ರಾಸ್ತ್ರಗಳ ಸಂಗ್ರಹ ಹಾಗೂ ಕ್ರಾಂತಿಕಾರಿಗಳಿಗೆ ತರಬೇತಿ ನೀಡುತ್ತಿದ್ದರು. ತಮ್ಮ ಗುರಿ ಸಾಧನೆಗಾಗಿ ಬಾಂಬುಗಳು ಮತ್ತು ಬಂದೂಕುಗಳ ಪ್ರಯೋಗ ಮಾಡಿದರು. ಅನುಶೀಲನಾ ಸಮಿತಿ ಮತ್ತು ಅಭಿನವ ಭಾರತ ಇವು ರಹಸ್ಯ ಸಂಘಗಳಾಗಿದ್ದವು. ಕ್ರಾಂತಿಕಾರಿಗಳನ್ನು ಕೊಲೆ ಆರೋಪದ ಮೇಲೆ ಬಂಧಿಸಿ ಜೀವಾವಧಿ ಶಿಕ್ಷೆಯನ್ನು ವಿಧಿಸಲಾಯಿತು. ಹೀಗೆ ಇವೆಲ್ಲ ವಿಧಾನಗಳನ್ನು ಅಲ್ಲಿ ನಾವು ನೋಡ್ಬೋದಾಗಿರುತ್ತೆ ವಿದ್ಯಾರ್ಥಿಗಳೇ. ಇನ್ನು 27ನೇ ಪ್ರಶ್ನೆ, ಸಾರಿಗೆಯು ಒಂದು ದೇಶದ ಆರ್ಥಿಕ ಅಭಿವೃದ್ಧಿಯಲ್ಲಿ ನಿರ್ವಹಿಸುವ ಪಾತ್ರ ಮಹತ್ವದ್ದಾಗಿದೆ ಹೇಗೆ ಅಂತೇಳಿ ಪ್ರಶ್ನೆ ಇದೆ. ಅದಕ್ಕೆ ಉತ್ತರ ನೋಡ್ತಾ ಹೋದಾಗ ಸಾರಿಗೆಯ ಮಹತ್ವದ ಪಾಯಿಂಟ್ಗಳನ್ನು ಬರೀಬೇಕಾಗತ್ತೆ ನಾವು. ಸಾರಿಗೆಯು ಸ್ಥಳದ ಮತ್ತು ಸಮಯದ ಉಪಯುಕ್ತತೆಗೆ ಒದಗಿಸುತ್ತದೆ. ಮಾರುಕಟ್ಟೆಯ ವಿಸ್ತರಣೆಗೆ ಸಹಾಯಕವಾಗಿದೆ. ಕೃಷಿ ಮತ್ತು ಕೈಗಾರಿಕೆಗಳ ಅಭಿವೃದ್ಧಿಗೆ ಸಹಾಯಕವಾಗಿದೆ. ಗ್ರಾಮಗಳ ಅಭಿವೃದ್ಧಿಯಾಗುತ್ತವೆ. ರಸ್ತೆ ಸಾರಿಗೆಯು ರೈಲು ಸಾರಿಗೆಗೆ ಪೂರಕವಾಗಿವೆ. ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಸಂಪರ್ಕ ಕಲ್ಪಿಸುತ್ತವೆ. ವಸ್ತುಗಳನ್ನು ಉತ್ಪಾದನಾ ಸ್ಥಳಗಳಿಂದ ಬೇಡಿಕೆ ಸ್ಥಳಕ್ಕೆ ಸಾಗಾಣಿಕೆ ಮಾಡುತ್ತದೆ. ಜನರಿಗೆ ಉದ್ಯೋಗವನ್ನು ಒದಗಿಸುತ್ತದೆ. ಜನರ ಆದಾಯ ಹೆಚ್ಚು, ಜೀವನ ಮಟ್ಟ ಸುಧಾರಿಸುತ್ತದೆ ಅಂತೇಳಿ ನೀವು ಪಾಯಿಂಟ್ಗಳನ್ನು ಬರೆಯಬಹುದು ವಿದ್ಯಾರ್ಥಿಗಳೇ. ಇದರಲ್ಲಿ ಇನ್ನೊಂದು ಆಪ್ಷನ್ ಪ್ರಶ್ನೆ ಇದೆ, ಭಾರತದ ಕೈಗಾರಿಕೆಗಳ ಸ್ಥಾನೀಕರಣವು ಹಲವು ಅಂಶಗಳಿಂದ ಪ್ರಭಾವಿತವಾಗಿದೆ ಹೇಗೆ ಅಂತೇಳಿ ಒಂದು ಆಪ್ಷನ್ ಪ್ರಶ್ನೆ ಇದೆ. ಅದಕ್ಕೂ ಕೂಡ ಉತ್ತರ ನೋಡ್ತಾ ಹೋಗೋಣ. ಭಾರತದ ಕೈಗಾರಿಕೆಗಳ ಸ್ಥಾನೀಕರಣ ಅಂಶಗಳು ಈ ರೀತಿ ನೋಡ್ಬೋದಾಗಿರುತ್ತೆ, ಕಚ್ಚಾ ವಸ್ತುಗಳ ಸರಬರಾಜು, ಶಕ್ತಿ ಸಂಪನ್ಮೂಲಗಳ ಪೂರೈಕೆ, ಸಾರಿಗೆ ಮತ್ತು ಸಂಪರ್ಕದ ವ್ಯವಸ್ಥೆ, ಮಾರುಕಟ್ಟೆ ಸೌಲಭ್ಯ, ಬಂಡವಾಳ, ಕಾರ್ಮಿಕ ದೊರೆಯುವಿಕೆ, ನೀರು ದೊರೆಯುವಿಕೆ, ಸೂಕ್ತ ವಾಯುಗುಣ, ಸರ್ಕಾರದ ನೀತಿ ನಿಯಮಗಳು, ಹೀಗೆ ಇವೆಲ್ಲ ಅಂಶಗಳನ್ನು ಬರೀಬೇಕಾಗುತ್ತೆ ವಿದ್ಯಾರ್ಥಿಗಳೇ. ಇನ್ನು 28ನೇ ಪ್ರಶ್ನೆ, ಸಾರ್ವಜನಿಕ ಹಣಕಾಸಿನ ಮಹತ್ವವನ್ನು ವಿವರಿಸಿ ಅಂತೇಳಿ ಒಂದು ಪ್ರಶ್ನೆ ಇದೆ. ಅದಕ್ಕೆ ಉತ್ತರಗಳನ್ನು ನೋಡ್ತಾ ಹೋಗೋಣ. ಸಾರ್ವಜನಿಕ ಹಣಕಾಸಿನ ಮಹತ್ವ ಅಂತಂದಾಗ, ಸರ್ಕಾರದ ಕೋಶೀಯ ನೀತಿಯ ಮೂಲಕ ನೈಸರ್ಗಿಕ ಸಂಪತ್ತು, ಶ್ರಮ ಮತ್ತು ಬಂಡವಾಳವನ್ನು ಉತ್ಪಾದಕರ ನಡುವೆ ಸಮಾನವಾಗಿ ಹಂಚಿಕೆ ಮಾಡುತ್ತದೆ. ಇದರ ಮೂಲಕ ಉತ್ಪಾದನೆಯು ಗರಿಷ್ಠ ಮಟ್ಟಕ್ಕೆ ಏರುವಂತೆ ನೋಡಿಕೊಳ್ಳುತ್ತದೆ. ಉತ್ಪಾದನೆಯಾದ ಆದಾಯವು ಎಲ್ಲ ಪ್ರಜೆಗಳಿಗೆ ಸಮಾನವಾಗಿ ಹಂಚಿಕೆಯಾಗುವಂತೆ ಮಾಡುತ್ತದೆ. ಎಲ್ಲ ಜನರು ಶಾಂತಿ ಮತ್ತು ನೆಮ್ಮದಿಯಿಂದ ಬದುಕುವಂತೆ ಮಾಡಲು ಪ್ರಯತ್ನಿಸುತ್ತದೆ. ಇದರಿಂದ ಪ್ರಜೆಗಳ ಕಲ್ಯಾಣ ಹೆಚ್ಚಳವಾಗಿ ದೇಶದ ಆರ್ಥಿಕ ಅಭಿವೃದ್ಧಿ ಆಗುತ್ತದೆ. ಅರ್ಥವ್ಯವಸ್ಥೆ ಎಲ್ಲ ಕ್ಷೇತ್ರಗಳು ಸಮತೋಲನವಾಗಿ ಅಭಿವೃದ್ಧಿ ಹೊಂದುವಂತೆ ಕ್ರಮ ಕೈಗೊಳ್ಳುತ್ತದೆ. ಬಡತನ, ನಿರುದ್ಯೋಗವನ್ನು ಹೋಗಲಾಡಿಸಲು ಬೆಲೆಗಳ ಏರಿಳಿತಗಳನ್ನು ಪರಿಣಾಮಕಾರಿಯಾಗಿ ನಿರ್ವಹಣೆ ಮಾಡಿ ಆರ್ಥಿಕ ಸ್ಥಿರತೆಯನ್ನು ಸಾಧಿಸುತ್ತದೆ. ಹೀಗೆ ಸಾರ್ವಜನಿಕ ಹಣಕಾಸು ಸರ್ಕಾರ ನಿರ್ವಹಣೆಯಲ್ಲಿ ಪ್ರಮುಖ ಪಾತ್ರವನ್ನು ನಿರ್ವಹಿಸುತ್ತದೆ ಅಂತೇಳಿ ನೀವು ಉತ್ತರಗಳನ್ನು ಬರೀಬೇಕಾಗತ್ತೆ ವಿದ್ಯಾರ್ಥಿಗಳೇ. ಆ 28 ಪ್ರಶ್ನೆ ಇನ್ನೊಂದು ಪ್ರಶ್ನೆ ಆಪ್ಷನ್ ಪ್ರಶ್ನೆ ನೋಡ್ತಾ ಹೋಗೋಣ. ಸುಗ್ಗಿ ಪೂರ್ವ ಹಾಗೂ ಸುಗ್ಗಿ ನಂತರದ ತಂತ್ರಜ್ಞಾನ ಹಸಿರು ಕ್ರಾಂತಿಯನ್ನು ಹೇಗೆ ಉಂಟು ಮಾಡಿತು ವಿವರಿಸಿ ಅಂತೇಳಿ ಒಂದು ಪ್ರಶ್ನೆ ಇದೆ. ಅದಕ್ಕೆ ಉತ್ತರಗಳನ್ನು ನೋಡ್ತಾ ಹೋದಾಗ,
ಸುಗ್ಗಿ ಪೂರ್ವ ತಂತ್ರಜ್ಞಾನ ಮತ್ತು ಸುಗ್ಗಿ ನಂತರದ ತಂತ್ರಜ್ಞಾನವು ಹಸಿರು ಕ್ರಾಂತಿಯನ್ನು ಉಂಟು ಮಾಡುವುದು ಹೇಗೆ ಅಂದರೆ, ಸುಗ್ಗಿ ಪೂರ್ವ ತಂತ್ರಜ್ಞಾನ, ಇಲ್ಲಿ ಯೋಜಿತ ನೀರಾವರಿ ವ್ಯವಸ್ಥೆ, ಸುಧಾರಿತ ಬೀಜಗಳ ಬಳಕೆ, ಕ್ರಿಮಿನಾಶಕಗಳ ಬಳಕೆ, ರಾಸಾಯನಿಕ ಗೊಬ್ಬರಗಳ ಬಳಕೆ ಇತ್ಯಾದಿಗಳಿಂದ ಬೆಳೆ ಉತ್ತಮವಾಗಿ ಬರುತ್ತದೆ. ಸುಗ್ಗಿ ನಂತರದ ತಂತ್ರಜ್ಞಾನ ಅಂದರೆ ಇಲ್ಲಿ ಬೆಳೆ ಕೊಯ್ಲಿನ ನಂತರ ಉತ್ತಮ ಸಾಗಾಣಿಕೆ, ಸಂಗ್ರಹಣೆ, ಮಾರಾಟ ಮುಂತಾದವುಗಳನ್ನು ವೈಜ್ಞಾನಿಕ ಕ್ರಮ ಬಳಸಿ ಕೈಗೊಳ್ಳುವುದರಿಂದ ಉತ್ತಮ ಲಾಭ ದೊರಕುವುದು. ಆದ್ದರಿಂದ ಸುಗ್ಗಿ ಪೂರ್ವ ತಂತ್ರಜ್ಞಾನ ಮತ್ತು ಸುಗ್ಗಿ ನಂತರ ತಂತ್ರಜ್ಞಾನದಿಂದಾಗಿ ಹಸಿರು ಕ್ರಾಂತಿ ಉಂಟಾಯಿತು ಅಂತೇಳಿ ಹೇಳ್ಬೋದಾಗುತ್ತೆ ವಿದ್ಯಾರ್ಥಿಗಳೇ. ಇನ್ನು 29ನೇ ಪ್ರಶ್ನೆ ಈ ರೀತಿ ಇದೆ. ಮೈಸೂರು ಸಂಸ್ಥಾನದ ಅಭಿವೃದ್ಧಿಯಲ್ಲಿ ದಿವಾನ್ ಕೆ ಶೇಷಾದ್ರಿ ಅಯ್ಯರ್ ಪ್ರಮುಖ ಪಾತ್ರವನ್ನು ಸ್ಪಷ್ಟೀಕರಿಸಿ ಅಂತೇಳಿ ಪ್ರಶ್ನೆಯನ್ನು ಕೊಟ್ಟಿದ್ದಾರೆ. ಅದಕ್ಕೆ ಉತ್ತರಗಳನ್ನು ನಾವು ನೋಡ್ತಾ ಹೋಗೋಣ. ಈಗ ಮೈಸೂರು ಸಂಸ್ಥಾನ ಅಭಿವೃದ್ಧಿಯಲ್ಲಿ ಕೆ ಶೇಷಾದ್ರಿ ಅಯ್ಯರವರ ಪಾತ್ರ ಹೀಗಿದೆ. 1883ರಲ್ಲಿ ಕೆ ಶೇಷಾದ್ರಿ ಅಯ್ಯರವರು ಮೈಸೂರು ಸಂಸ್ಥಾನದ ದಿವಾನರಾದರು. ಮೈಸೂರು ಸಿವಿಲ್ ಸರ್ವಿಸ್ ಪರೀಕ್ಷೆಯನ್ನು ಪ್ರಾರಂಭಿಸಿದರು. ದೇಶದ ಹಣಕಾಸಿನ ಸ್ಥಿತಿಯನ್ನು ಉತ್ತಮಗೊಳಿಸಿದರು. ಹೊಸ ರೈಲು ಮಾರ್ಗಗಳ ರಚನೆಗೆ ಕಾರಣಕರ್ತರಾದರು. ನೀರಾವರಿ ವ್ಯವಸಾಯಕ್ಕೆ ಹೆಚ್ಚಿನ ಗಮನ ಕೊಟ್ಟರು. ಹೆಣ್ಣು ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ಮೈಸೂರಿನಲ್ಲಿ ಮಹಾರಾಣಿ ಬಾಲಿಕಾ ಪ್ರೌಢಶಾಲೆ ತೆರೆದರು. ಅಭಿನವ ಕಾಳಿದಾಸ ಎಂದೇ ಖ್ಯಾತಿಯಾದ ಬಸಪ್ಪಶಾಸ್ತ್ರಿಗಳಿಗೆ ಆಶ್ರಯ ನೀಡಿದರು. ಹೀಗೆ ಮೈಸೂರು ಸಂಸ್ಥಾನ ಅಭಿವೃದ್ಧಿಯಲ್ಲಿ ಪ್ರಮುಖ ಪಾತ್ರನ ವಹಿಸಿದರು ಅಂತೇಳಿ ನೀವು ಬರಿಬೋದು ವಿದ್ಯಾರ್ಥಿಗಳೇ. ಇನ್ನು 30ನೇ ಪ್ರಶ್ನೆ. ಆನಿ ಬೆಸೆಂಟ್ರವರು ಥಿಯೋಸಾಫಿಕಲ್ ಸೊಸೈಟಿ ಕಾರ್ಯಚಟುವಟಿಕೆಗಳಿಗೆ ನವಚೈತನ್ಯ ನೀಡಿದರು, ದೃಢೀಕರಿಸಿ ಅಂತೇಳಿ ಒಂದು ಪ್ರಶ್ನೆ ಇದೆ ವಿದ್ಯಾರ್ಥಿಗಳೇ. 30ನೇ ಪ್ರಶ್ನೆ, ಅದಕ್ಕೆ ಉತ್ತರ ನೋಡ್ತಾ ಹೋಗೋಣ. ಈಗ ಆನಿ ಬೆಸೆಂಟ್ರವರು ಥಿಯೋಸಾಫಿಕಲ್ ಸೊಸೈಟಿಯ ಕಾರ್ಯಚಟುವಟಿಕೆಗಳಿಗೆ ನವಚೈತನ್ಯ ನೀಡಿದರು, ದೃಢೀಕರಿಸಿ ಅಂದರೆ ಅದಕ್ಕೆ ಉತ್ತರಗಳು ಈ ರೀತಿ ಇದೆ. ಭಾರತದಲ್ಲಿ ಥಿಯೋಸಾಫಿಕಲ್ ಸೊಸೈಟಿಯನ್ನು ಜನಪ್ರಿಯಗೊಳಿಸಿದರು. ಉಪನ್ಯಾಸಗಳ ಮೂಲಕ ಭಾರತೀಯ ಸಂಸ್ಕೃತಿಯ ಬಗ್ಗೆ ಅಭಿಮಾನ ಬಿತ್ತಿದರು. ಸಮಾಜದಲ್ಲಿ ವಿಶ್ವ ಸೋದರತೆಯನ್ನು ಮತ್ತು ಸಾಮರಸ್ಯ ಸಾಧಿಸಲು ಪ್ರಯತ್ನಿಸಿದರು. ಸ್ವತಂತ್ರ ಚಳುವಳಿಯನ್ನು ವ್ಯಾಪಕವಾಗಿ ಬೆಂಬಲಿಸಿದರು. ನ್ಯೂ ಇಂಡಿಯಾ ಪತ್ರಿಕೆ ಪ್ರಾರಂಭಿಸಿದರು. ಓಮ್ ರೂಲ್ ಚಳುವಳಿಯನ್ನು ಪ್ರಾರಂಭಿಸಿದರು. 1917ರಲ್ಲಿ ಕಾಂಗ್ರೆಸ್ ಅಧಿವೇಶನದಲ್ಲಿ ಅಧ್ಯಕ್ಷೆಯಾಗಿದ್ದರು. ಭಾರತೀಯ ತಾತ್ವಿಕತೆಗೆ ಮತ್ತು ಸ್ವತಂತ್ರ ಚಳುವಳಿಗೆ ಅಪಾರ ಕೊಡುಗೆಯನ್ನು ನೀಡಿದರು ಎಂಬ ಪಾಯಿಂಟ್ಗಳನ್ನು ನೀವು ಬರೀಬೇಕಾಗುತ್ತೆ ವಿದ್ಯಾರ್ಥಿಗಳೇ. ಇನ್ನು 31ನೇ ಪ್ರಶ್ನೆ ನೋಡ್ತಾ ಹೋದಾಗ, ರಷ್ಯಾದೊಂದಿಗೆ ಭಾರತವು ಮೊದಲಿನಿಂದಲೂ ಉತ್ತಮ ಸಂಬಂಧನ ಹೊಂದಿದೆ, ವಿವರಿಸಿ ಅಂತೇಳಿ ಪ್ರಶ್ನೆಯನ್ನು ಕೇಳಿದರೆ ಅದಕ್ಕೆ ಉತ್ತರವನ್ನು ನೋಡ್ತಾ ಹೋಗೋಣ. 31ನೇ ಪ್ರಶ್ನೆ, ಭಾರತ ಮತ್ತು ರಷ್ಯಾ ಸಂಬಂಧ ಹೇಗಿತ್ತು ಅನ್ನೋದ್ರ ಬಗ್ಗೆ ಬರೀಬೇಕಾಗತ್ತೆ. ಭಾರತ ರಷ್ಯಾದೊಂದಿಗೆ ಉತ್ತಮ ಬಾಂಧವ್ಯ ಹೊಂದಿದೆ. 1966ರಲ್ಲಿ ತಾಷ್ಕೆಂಟಿನಲ್ಲಿ ಭಾರತ ಮತ್ತು ಪಾಕಿಸ್ತಾನಗಳ ಮಧ್ಯೆ ಒಪ್ಪಂದಕ್ಕೆ ರಷ್ಯಾ ಸಹಕರಿಸಿತ್ತು. 1971ರಲ್ಲಿ ಭಾರತ ಮತ್ತು ರಷ್ಯಾ 20 ವರ್ಷಗಳ ಶಾಂತಿ ಮೈತ್ರಿ ಹಾಗೂ ಸಹಕಾರ ಒಪ್ಪಂದಕ್ಕೆ ಸಹಿ ಹಾಕಿದವು. ಭಾರತದ ಬಿಲಾಯಿ ಮತ್ತು ಬೊಕಾರೋ ಉಕ್ಕಿನ ಕಾರ್ಖಾನೆಗಳಿಗೆ ಸೋವಿಯತ್ ರಷ್ಯಾ ಸಹಕರಿಸಿತ್ತು. ನಮ್ಮ ರಾಷ್ಟ್ರದ ಕೈಗಾರಿಕೆ ಮತ್ತು ವಾಣಿಜ್ಯ ಕ್ಷೇತ್ರಗಳ ಬೆಳವಣಿಗೆಗೆ ರಷ್ಯಾದಿಂದ ಹೆಚ್ಚಿನ ನೆರವು ಪಡೆದಿದ್ದೇವೆ. ವಿಶ್ವಸಂಸ್ಥೆಯು ಭದ್ರತಾ ಸಮಿತಿಯಲ್ಲಿ ಭಾರತಕ್ಕೆ ಕಾಯಂ ಸದಸ್ಯತ್ವ ದೊರೆಯಬೇಕೆಂದು ರಷ್ಯಾ ಪ್ರತಿಪಾದಿಸುತ್ತಿದೆ. ಇವೆಲ್ಲ ಅಂಶಗಳನ್ನು ನೀವು ಬರೆಯಬೇಕಾಗುತ್ತೆ ವಿದ್ಯಾರ್ಥಿಗಳೇ. ಇನ್ನು 32ನೇ ಪ್ರಶ್ನೆ, ಭಾರತದಲ್ಲಿ ನಿರುದ್ಯೋಗ ಸಮಸ್ಯೆ ಕಂಡುಬಂದಿದೆ ಏಕೆ ಅಂತೇಳಿ ಪ್ರಶ್ನೆಯನ್ನು ಕೇಳಿದ್ದಾರೆ. ಅದಕ್ಕೆ ಉತ್ತರವನ್ನು ಈ ರೀತಿಯಾಗಿ ಬರೀಬೋದು ನಾವು. ಯಾಕಪ್ಪ ಅಂದರೆ ಭಾರತದಲ್ಲಿ ನಿರುದ್ಯೋಗ ಸಮಸ್ಯೆಗೆ ಕಾರಣಗಳೇನು ಅಂತ ಬರೀಬೇಕಾಗತ್ತೆ ನಾವು. ಅತಿಯಾದ ಜನಸಂಖ್ಯೆ, ಯಾಂತ್ರೀಕರಣ, ಅತಿಯಾದ ಶ್ರಮ ವಿಭಜನೆ, ಸಾಮಾಜಿಕ ಅಸಮಾನತೆ, ಬಂಡವಾಳದ ಕೊರತೆ, ಅನಕ್ಷರತೆ, ಇವೆಲ್ಲವೂ ಕೂಡ ಅದಕ್ಕೆ ಪ್ರಮುಖ ಕಾರಣ ಅಂತೇಳಿ ನೀವು ಬರೀಬೋದು ವಿದ್ಯಾರ್ಥಿಗಳೇ. ಇನ್ನು 33ನೇ ಪ್ರಶ್ನೆ ಅಂದರೆ ಈ ಮುಖ್ಯ ಪ್ರಶ್ನೆ, ಕೊನೆಯ ಪ್ರಶ್ನೆ, ನಿತ್ಯ ಹರಿದುರಣ ಅರಣ್ಯಗಳು ಮರುಭೂಮಿ ಅರಣ್ಯಗಳಿಗಿಂತ ಹೇಗೆ ಭಿನ್ನವಾಗಿವೆ ಅಂತೇಳಿ ಪ್ರಶ್ನೆಯನ್ನು ಕೇಳಿದರಲ್ಲಿ ಅದಕ್ಕೆ ಉತ್ತರ, ನಿತ್ಯ ಹರಿದುರಣ ಅರಣ್ಯಗಳ ಬಗ್ಗೆ ಫಸ್ಟ್ ನೋಡೋಣ. 250 ಸೆಂಟಿಮೀಟರ್ಗಿಂತ ಹೆಚ್ಚು ಮಳೆ ಬೀಳುವ ಸ್ಥಳಗಳಲ್ಲಿ ಕಂಡುಬರುತ್ತವೆ. ಪಶ್ಚಿಮ ಘಟ್ಟಗಳು ಮತ್ತು ಈಶಾನ್ಯ ರಾಜ್ಯಗಳಲ್ಲಿ ಕಂಡುಬರುತ್ತವೆ. ಎತ್ತರವಾದ ಮರಗಳಿಂದ ಮತ್ತು ದಟ್ಟವಾಗಿರುವ ಮರಗಳಿಂದ ಕೂಡಿರುತ್ತವೆ. ಸದಾ ಹಸಿರಾಗಿರುತ್ತವೆ ಅಂತೇಳಿ ಬರೀಬೇಕು. ಇನ್ನು ಮರುಭೂಮಿ ಅರಣ್ಯಗಳ ಬಗ್ಗೆ ಬರೀತಾ ಹೋದರೆ 50 ಸೆಂಟಿಮೀಟರ್ಗಿಂತ ಕಡಿಮೆ ಮಳೆ ಬೀಳುವ ಸ್ಥಳಗಳಲ್ಲಿ ಕಂಡುಬರುತ್ತವೆ. ರಾಜಸ್ಥಾನ, ಪಂಜಾಬ್, ಹರಿಯಾಣ ಮತ್ತು ಗುಜರಾತ್ ರಾಜ್ಯಗಳಲ್ಲಿ ಕಂಡುಬರುತ್ತವೆ. ಕುರುಚಲು ಜಾತಿಯ ಸಸ್ಯವರ್ಗ ಮತ್ತು ಮುಳ್ಳು ಕಂಟಿಗಳಿಂದ ಕೂಡಿರುತ್ತವೆ. ಕೆಲವು ವೇಳೆ ಒಣಗಿದಂತೆ ಕಾಣುತ್ತವೆ. ಈ ರೀತಿಯಾಗಿ ನೀವು ಬರೀಬೇಕಾಗುತ್ತೆ ವಿದ್ಯಾರ್ಥಿಗಳೇ. ಇನ್ನು ಪ್ರಶ್ನೆ ಪತ್ರಿಕೆಯ ಮುಂದಿನ ಮುಖ್ಯ ಪ್ರಶ್ನೆಗೆ ಹೋದರೆ 5ನೇ ಮುಖ್ಯ ಪ್ರಶ್ನೆ, ಈ ಪ್ರತಿಯೊಂದು ಪ್ರಶ್ನೆಗೂ 8 ವಾಕ್ಯದಲ್ಲಿ ಅಥವಾ ಅಂಶಗಳಲ್ಲಿ ಉತ್ತರಿಸಿ ಅಂತೇಳಿ ಪ್ರಶ್ನೆ ಇದೆ.
ಇಲ್ಲಿ ನಾಲ್ಕು ಪ್ರಶ್ನೆಗಳಿರುತ್ತೆ, ಒಟ್ಟು 4 ಅಂಕಗಳು, ಒಟ್ಟು 16 ಅಂಕಗಳಿಗೆ ಪ್ರಶ್ನೆಗಳನ್ನು ನೀಡಲಾಗಿರುತ್ತೆ ವಿದ್ಯಾರ್ಥಿಗಳೇ. 34ನೇ ಪ್ರಶ್ನೆ ನೋಡ್ತಾ ಹೋಗೋಣ. ಜಲಿಯನ್ ವಾಲ್ಬಾಗ್ ಹತ್ಯಾಕಾಂಡವನ್ನು ವಿವರಿಸಿ ಅಂತೇಳಿ ಪ್ರಶ್ನೆಯನ್ನು ನೀಡಿದ್ದಾರೆ ವಿದ್ಯಾರ್ಥಿಗಳೇ. ಇಲ್ಲಿ ಅದಕ್ಕೆ ಉತ್ತರ ನೋಡ್ತಾ ಹೋದರೆ ಜಲಿಯನ್ ವಾಲ್ಬಾಗ್ ಹತ್ಯಾಕಾಂಡದ ಬಗ್ಗೆ ಬರೀಬೇಕಾಗತ್ತೆ. ನಾವು ನೋಡ್ತಾ ಹೋಗೋಣ. ಈಗ ರೌಲತ್ ಕಾಯ್ದೆಯನ್ನು ವಿರೋಧಿಸಿ ಪಂಜಾಬಿನಲ್ಲಿ ಚಳುವಳಿಯು ವ್ಯಾಪಕವಾಗಿ ಹರಡಿತ್ತು. ಸುಮಾರು 20,000 ಜನ ಅಮೃತಸರದ ಜಲಿಯನ್ ವಾಲ್ಬಾಗ್ನಲ್ಲಿ ರೌಲತ್ ಕಾಯ್ದೆಯನ್ನು ವಿರೋಧಿಸಿ 1919 ಏಪ್ರಿಲ್ 13 ಸಭೆ ಸೇರಿದ್ದರು. ಸುತ್ತಲೂ ಎತ್ತರವಾದ ಗೋಡೆಗಳಿಂದ ಕಿರಿದಾದ ಪ್ರದೇಶದಿಂದ ಕೂಡಿದ ಜಲಿಯನ್ ವಾಲ್ಬಾಗ್ನಲ್ಲಿ ಸಭೆಯು ಶಾಂತಿಯಿಂದ ನಡೆಯುತ್ತಿತ್ತು. ತನ್ನ ಸೈನ್ಯದೊಂದಿಗೆ ಬಂದ ಜನರಲ್ ಡಯರ್ನು ಯಾವ ಮುನ್ಸೂಚನೆ ನೀಡದೆ ಸಭೆ ಸೇರಿದ್ದ ಜನರ ಮೇಲೆ ಗುಂಡಿನ ದಾಳಿ ಆರಂಭಿಸಿದನು. ಇದರಿಂದ ಸುಮಾರು 379 ಜನ ಪ್ರಾಣ ಕಳೆದುಕೊಂಡರು, 1,000 ಜನ ಗಾಯಗೊಂಡರು. ಇದೇ ಜಲಿಯನ್ ವಾಲ್ಬಾಗ್ ಹತ್ಯಾಕಾಂಡ. ಸರ್ಕಾರವು ಜಲಿಯನ್ ವಾಲ್ಬಾಗ್ ದುರಂತದ ವಿಚಾರಣೆಗಾಗಿ ಅಂಟರ್ ಆಯೋಗವನ್ನು ನೇಮಿಸಿತ್ತು ಅಂತೇಳಿ ನೀವು ಬರೀಬೇಕಾಗತ್ತೆ ವಿದ್ಯಾರ್ಥಿಗಳೇ. ಇದರಲ್ಲಿ ಇನ್ನೊಂದು ಆಪ್ಷನ್ ಪ್ರಶ್ನೆ ಇದೆ, ಭಾರತದಲ್ಲಿ ಬ್ರಿಟಿಷ್ ಶಿಕ್ಷಣದ ಪರಿಣಾಮವನ್ನು ವಿವರಿಸಿ ಅಂತೇಳಿ ಕೂಡ ಪ್ರಶ್ನೆ ಇದೆ. ಇದಕ್ಕೂ ಕೂಡ ನೀವು ಉತ್ತರವನ್ನು ಬರೀಬೋದು. ಬೇಕಂದರೆ ನೋಡ್ತಾ ಹೋಗೋಣ. ಭಾರತದಲ್ಲಿ ಬ್ರಿಟಿಷ್ ಶಿಕ್ಷಣದ ಪರಿಣಾಮಗಳು ಅಂತಂದಾಗ, ಭಾರತೀಯರು ಆಧುನಿಕತೆ, ಜಾತ್ಯತೀತತೆ, ಪ್ರಜಾಪ್ರಭುತ್ವ, ರಾಷ್ಟ್ರೀಯವಾದಿ ದೃಷ್ಟಿಕೋನಗಳನ್ನು ಬೆಳೆಸಿಕೊಳ್ಳಲು ಸಾಧ್ಯವಾಯಿತು. ಸ್ಥಳೀಯ ಭಾಷೆಗಳು ಮತ್ತು ಸಾಹಿತ್ಯ ರಚನೆಗೆ ಪ್ರೋತ್ಸಾಹ ನೀಡಲಾಯಿತು. ವೃತ್ತಪತ್ರಿಕೆಗಳು ಹುಟ್ಟಿ ಬೆಳೆಯತೊಡಗಿದವು. ಸಾಮಾಜಿಕ ಮತ್ತು ಧಾರ್ಮಿಕ ಸುಧಾರಣಾ ಚಳುವಳಿಗಳು ಹುಟ್ಟಿಕೊಂಡವು. ಜೆ ಎಸ್ ಮಿಲ್, ಮಾಂಟೆಸ್ಕೋ ಮತ್ತು ರೂಸೋ ಮುಂತಾದವರ ಚಿಂತನೆಗಳು ಭಾರತೀಯ ವಿದ್ಯಾವಂತ ಆಲೋಚನಾ ಕ್ರಮದಲ್ಲಿ ನಾವೀನ್ಯತೆ ತಂದವು. ಜಗತ್ತಿನಾದ್ಯಂತ ನಡೆಯುತ್ತಿದ್ದ ಸ್ವತಂತ್ರ ಚಳವಳಿಗಳ ಪ್ರಭಾವ ಭಾರತೀಯರ ಮೇಲೂ ಆಯಿತು. ಭಾರತೀಯರು ತಮ್ಮ ಸಾಂಸ್ಕೃತಿಕ ಪರಂಪರೆ ಅರಿತುಕೊಳ್ಳಲು ಸಾಧ್ಯವಾಯಿತು ಅಂತೇಳಿ ಬರೀಬೇಕಾಗತ್ತೆ ವಿದ್ಯಾರ್ಥಿಗಳೇ. ಇನ್ನು ಮುಂದಿನ ಪ್ರಶ್ನೆ, 35ನೇ ಪ್ರಶ್ನೆ, ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ವಿಫಲವಾಯಿತು ಏಕೆ ಅಂತೇಳಿ ಪ್ರಶ್ನೆಯನ್ನು ಕೇಳಿದರೆ ಅದಕ್ಕೆ ಉತ್ತರ ನೋಡ್ತಾ ಹೋಗೋಣ. ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ವಿಫಲವಾಗಲು ಕಾರಣಗಳು ಇಡೀ ಭಾರತವನ್ನು ವ್ಯಾಪಿಸಿರಲಿಲ್ಲ. ದೇಶದ ಬಿಡುಗಡೆಗಾಗಿ ನಡೆದಕ್ಕಿಂತ ಅವರ ಸ್ವಹಿತಾಸಕ್ತಿ ಮತ್ತು ಹಕ್ಕುಗಳಿಗಾಗಿ ನಡೆದಿತ್ತು. ಯೋಜಿತ ದಂಗೆಯಾಗಿರಲಿಲ್ಲ. ಭಾರತೀಯ ಸೈನಿಕರಲ್ಲಿ ಒಗ್ಗಟ್ಟು ಇರಲಿಲ್ಲ. ಸೂಕ್ತ ಮಾರ್ಗದರ್ಶನ ಮತ್ತು ಸಂಘಟನೆಯ ಕೊರತೆ ಇತ್ತು. ಯುದ್ಧತಂತ್ರ, ಸೈನಿಕ ಪರಿಣಿತಿ, ಸೂಕ್ತ ಸೇನಾ ನಾಯಕತ್ವದ ಕೊರತೆ ಇತ್ತು. ಹೋರಾಟಗಾರರಲ್ಲಿ ನಿಶ್ಚಿತ ಗುರಿ ಇರಲಿಲ್ಲ. ಹಲವಾರು ದೇಶೀಯ ರಾಜರು ಬ್ರಿಟಿಷರಿಗೆ ನಿಷ್ಠೆಯಿಂದಿದ್ದರು. ಸಿಪಾಯಿಗಳು ಮಾಡಿದ ಲೂಟಿ ದರೋಡೆಗಳಿಂದ ಜನರ ವಿಶ್ವಾಸ ಕಳೆದುಕೊಂಡರು ಅಂತೇಳಿ ನೀವು ಬರೀಬೇಕಾಗತ್ತೆ ವಿದ್ಯಾರ್ಥಿಗಳೇ. ಇನ್ನು 36ನೇ ಪ್ರಶ್ನೆ ಈ ರೀತಿ ಇದೆ, ಭಾರತದಲ್ಲಿ ಮಹಿಳೆಯರ ಸ್ಥಾನಮಾನವು ಹಿಂದೆಂದಿಗಿಂತ ಉತ್ತಮವಾಗುತ್ತಿದೆ, ದೃಢೀಕರಿಸಿ ಅಂತೇಳಿ ಪ್ರಶ್ನೆಯನ್ನು ಕೇಳಿದ್ದಾರೆ. ಅದಕ್ಕೆ ಉತ್ತರ ನೋಡ್ತಾ ಹೋಗೋಣ. ಭಾರತದಲ್ಲಿ ಮಹಿಳೆಯರ ಸ್ಥಾನಮಾನವು ಹಿಂದೆಂದಿಗಿಂತ ಉತ್ತಮವಾಗಲು ಪ್ರೇರಕವಾದ ಅಂಶಗಳೆಂದರೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಸ್ಥಾಪನೆ, ಮಹಿಳಾ ಶಿಕ್ಷಣ, ಬಾಲ್ಯ ವಿವಾಹ ನಿಷೇಧ ಕಾಯ್ದೆ, ವರದಕ್ಷಿಣೆ ನಿಷೇಧ ಕಾಯ್ದೆ, ಮಹಿಳಾ ಆಯೋಗಗಳ ರಚನೆ, ಸಂಸತ್ತಿನಲ್ಲಿ ಮಹಿಳಾ ಮೀಸಲಾತಿ ಸೌಲಭ್ಯ, ಸರ್ಕಾರಿ ಉದ್ಯೋಗಗಳಲ್ಲಿ ಮಹಿಳಾ ಮೀಸಲಾತಿ, ಕರ್ನಾಟಕದಲ್ಲಿ ಸ್ಥಳೀಯ ಸರ್ಕಾರದಲ್ಲಿ 50% ಮೀಸಲಾತಿ, ಸ್ತ್ರೀಶಕ್ತಿ ಸಂಘಗಳ ಸ್ಥಾಪನೆ ಇತ್ಯಾದಿ ಇವೆಲ್ಲವೂ ಕೂಡ ಇದಕ್ಕೆ ಕಾರಣಗಳಾಗಿರುತ್ತೆ ವಿದ್ಯಾರ್ಥಿಗಳೇ. ಇನ್ನು 4ನೇ ಅಂಕದ ಕೊನೆಯ ಪ್ರಶ್ನೆ, ಚಂಡಮಾರುತಗಳು ವಿಧ್ವಂಸಕಾರಿಗಳು ದೃಢೀಕರಿಸಿ ಅಂತೇಳಿ ಪ್ರಶ್ನೆ ಇದೆ. ಅದಕ್ಕೆ ಉತ್ತರ ನೋಡ್ತಾ ಹೋದಾಗ, ಉಷ್ಣವಲಯದ ಆವೃತ್ತ ಮಾರುತಗಳು ಬಹಳ ವಿನಾಶಕಾರಿಯಾಗಿದ್ದವು. ಪ್ರಾಣ ಮತ್ತು ಆಸ್ತಿಗಳಿಗೆ ಹಾನಿ, ಕಟ್ಟಡಗಳಿಗೆ ಧಕ್ಕೆ, ಸಾರಿಗೆ ಮತ್ತು ಸಂಪರ್ಕ ಮಾಧ್ಯಮಗಳು ಅಸ್ತವ್ಯಸ್ತ, ವಿದ್ಯುತ್ ಸರಬರಾಜಿಗೆ ಅಡಚಣೆ, ಬೆಳೆಗಳು, ಸ್ವಾಭಾವಿಕ ಸಸ್ಯವರ್ಗ, ಪ್ರಾಣಿ ಸಂಕುಲಗಳಿಗೆ ಹಾನಿಯನ್ನುಂಟು ಮಾಡುತ್ತವೆ. ಕೆಲವು ವೇಳೆ ಚಂಡಮಾರುತ ಅಪ್ಪಳಿಸಿದ ಪ್ರದೇಶದ ಜನಜೀವನವೇ ಸಂಪೂರ್ಣ ಮಾರ್ಪಾಡು ಹೊಂದುವುದು. ಒಳನಾಡಿನ ಜಲರಾಶಿಗಳು ಲವಣಯುಕ್ತವಾಗುತ್ತವೆ. ಚಂಡಮಾರುತಗಳು ನಿಂತ ನಂತರ ಸಾಂಕ್ರಾಮಿಕ ರೋಗಗಳು ಅಪಾರ ಹಾನಿಯನ್ನುಂಟು ಮಾಡುತ್ತವೆ. ಆದ್ದರಿಂದ ಚಂಡಮಾರುತಗಳು ವಿಧ್ವಂಸಕಾರಿಗಳು ಎಂದು ಹೇಳಲಾಗುತ್ತದೆ. ಈ ರೀತಿಯಾಗಿ 4ನೇ ಅಂಕದ ಪ್ರಶ್ನೆಗಳನ್ನು ನೀವು ಉತ್ತರ ಬರೀಬೇಕಾಗುತ್ತೆ ವಿದ್ಯಾರ್ಥಿಗಳೇ. ಇನ್ನು ನಿಮಗೆ 6ನೇ ಪ್ರಶ್ನೆ ಅಂದರೆ 38ನೇ ಪ್ರಶ್ನೆ, ಭಾರತದ ನಕ್ಷೆಯನ್ನು ಬರೆದು ಅದರಲ್ಲಿ ಕೆಳಗಿನಗಳನ್ನು ಗುರುತಿಸಿ ಅಂತ ಹೇಳಿಕೊಟ್ಟಿದ್ದಾರೆ. ಅಲ್ಲಿ 1 23.5 ಡಿಗ್ರಿ ಉತ್ತರ ಅಕ್ಷಾಂಶ, 2 ನರ್ಮದಾ ನದಿ, 3 ವಿಶಾಖಪಟ್ಟಣಂ, 4 ಅಮೃತಸರವನ್ನು ಗುರುತಿಸಿ ಅಂತ ಹೇಳಿಕೊಟ್ಟಿದ್ದಾರೆ ವಿದ್ಯಾರ್ಥಿಗಳೇ. ಭಾಳಷ್ಟು ಈಸಿಯಾಗಿರ್ತಕ್ಕಂಥ ಸ್ಥಳಗಳಾಗಿರುತ್ತೆ ಇಲ್ಲಿ. ಅದನ್ನು ನೀವು ಭಾರತದ ನಕ್ಷೆಯನ್ನು ಬಿಡಿಸಿ ಆ ಸ್ಥಳಗಳನ್ನು ಗುರುತಿಸಿದರೆ 4 ಅಂಕಗಳು + 1 ಅಲ್ಲಿಗೆ 5 ಅಂಕಗಳನ್ನು ನೀವು ಈಸಿಯಾಗಿ ಪಡ್ಕೊಳ್ಬೋದು. ಭಾರತದಲ್ಲಿ ಆದೋಗಿರ್ತಕ್ಕಂಥ 23 ಡಿಗ್ರಿ ಉತ್ತರ ಅಕ್ಷಾಂಶವನ್ನು ನೀವು ಗುರುತಿಸಬೇಕಾಗತ್ತೆ. ಅಮೃತಸರ ನಮ್ಮ ಭಾರತದ ಉತ್ತರ ಭಾಗದಲ್ಲಿ ಕಂಡುಬರುತ್ತೆ.
ನರ್ಮದಾ ನದಿ ಏನು 23 ಡಿಗ್ರಿ ಉತ್ತರಾಕ್ಷಾಂಶ ಇದೆಯಲ್ಲ, ಅದರ ಸ್ವಲ್ಪ ಕೆಳಭಾಗ ನಿಮ್ಮ ಎಡಭಾಗಕ್ಕೆ ಬರುತ್ತದೆ, ಅದನ್ನು ಗುರುತಿಸ್ಬೋದು. ಹೀಗೆ ಇವೆಲ್ಲ ನೀವು ಚೆನ್ನಾಗಿ ಅಂಶಗಳನ್ನು ಗಮನದಲ್ಲಿಟ್ಕೊಂಡು ಬರೆದಿದ್ದೆ ಆಗಿದರೆ 80-ಕ್ಕೆ 80 ಅಂಕಗಳನ್ನು ಕೂಡ ನೀವು ಪಡ್ಕೊಳ್ಬೇಕಾಗಿರುತ್ತೆ ವಿದ್ಯಾರ್ಥಿಗಳೇ. ಧನ್ಯವಾದಗಳು ವಿದ್ಯಾರ್ಥಿಗಳೇ.